ಹೇಳಿ ಸರ್, ಹೊಸ ಗಾಯಕರಲ್ಲಿ ತುಂಬಾ ಪ್ರತಿಭಾಶಾಲಿಯಾದಂತ ಗಾಯಕಿ ನನಗೆ ವೈಯಕ್ತಿಕವಾಗಿ ಬಹಳ ಇಷ್ಟ, ಉಪಾಸನಾ ಮೋಹನ್ ಕಲಿತು, ಮೋಹನ್ ಅವರ ಸ್ಟೂಡೆಂಟ್. ಸೊ ಅವರ ಶಿಷ್ಯರಲ್ಲಿ ನನಗೆ ತೋರೋ ಹಾಗೆ ತುಂಬಾ ಚೆನ್ನಾಗಿ ಹಾಡ್ತಿರುವಂಥವ್ರು, ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಸಾಧನೆ ಮಾಡಿರುವಂಥದ್ದು, ಶುದ್ಧವಾಗಿ ಹಾಡ್ತಾರೆ. ಕ್ಲಾಸಿಕಲ್ ಸಂಗೀತದ ಗಾಯಕ ಹೊಂದಿದೆ ಅವರು, ಅವ್ರ ತಂದೆಯವರು ಕೂಡ ಬಂದಿದ್ದಾರೆ, ಬಹಳ ಚೆನ್ನಾಗಿ ಮಗಳನ್ನು ಬೆಳೆಸ್ತಾ ಇದ್ದಾರೆ. ಅದಕ್ಕೇ ಈ ಬೇಂದ್ರೆ ಬಗ್ಗೆ ನಾವು ಕಾರ್ಯಕ್ರಮ ಇಟ್ಕೊಂಡಾಗ ರಾಜಶೇಖರ್ ಅವರು ವರ್ಷ ಅವ್ರನ್ನ ಕರೆಸ್ಬೇಕು ಅಂತ ಹೇಳಿದ್ರು. ವರ್ಷ ಅಲ್ಲಿ ಫೋನ್ ಮಾಡಿ ಅವಳು ಬಂದಿದ್ದಾಳೆ ಇವತ್ತು, ಅವರಿಗೆ ಬೇಂದ್ರೆಯವರ ಕೆಲವು ಗೀತೆಗಳನ್ನ ಹಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಶುಭಾಕಾಂಕ್ಷೆ ಮತ್ತು ಆಶೀರ್ವಾದ ಅವ್ರಿಗಿರಲಿ ಅಂತ ನಾನು ಬಯಸ್ತೇನೆ. ಈಗ ಮಾಡಿ ವರ್ಷ ಮೊದಲನೇ ಗೀತೆ ಸಿ ಅಶ್ವಥ್ ಅವರ ರಾಗ ಸಂಯೋಜನೆ, ಎಂ ಪಿ ಪಲ್ಲವಿ ಅವ್ರು ಹಾಡಿದ್ದಾರೆ. ಶ್ರಾವಣದ ಸಿರಿ ಬರಲಿದೆ ಎಂಬ ಧ್ವನಿ ಸುರಳಿಯಿಂದ ಮರಳಿ ನೀ
ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ. ಇದು ಸಾಧನಕೇರಿ ಬಗ್ಗೆ ಬೇಂದ್ರೆ ಬರೆದಿರುವಂಥದ್ದು. ವಾಸ್ತವವಾಗಿ ಅದು ಸಾಧನ ಕೆರಿ, ಆ ಕೆರಿ ಅದು ಸಾಧನ ಕೇರಿಯಾಗಿ ಅದು ಸಾಧನೀಯ ಕೇರಿಯೂ ಆಯಿತು. ಬೇಂದ್ರೆಯವರು ಅದಕ್ಕೆ ಒಂದು ಹೊಸ ಇದನ್ನೇ ಸಾಧ್ಯತೆಯನ್ನೇ ಕಲ್ಪನೆ ಮಾಡ್ತಾರೆ. ಸಾಧನ ಕೆರಿ ಅಂತ ಹೇಳಿ ಅದಿದ್ದು ಮೊದಲು ಅದನ್ನು ಕೇರಿ ಮಾಡಿ ಸಾಧನೆ ಅನ್ನೋದು ದಾರಿ ಅನ್ನುವ ಅರ್ಥದಲ್ಲಿ ಅದನ್ನು ಬೇಂದ್ರೆ ಮಾಡಿ ಆ ಸಾಧನೆ ಕೇರಿಗೆ ಎಲ್ಲರನ್ನೂ ಆಹ್ವಾನಿಸ್ತಾ ಇದ್ದಾರೆ. ಈ ಪದ್ಯದಲ್ಲಿ ಬಾರೋ ಸಾಧನೆ ಕೇರಿಗೆ, ಮರಳಿ ನಿನ್ನಿ ಊರಿಗೆ, ಮಳೆಯು ಎಳೆಯುವ ತೇರಿಗೆ, ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ, ಬಾರೋ ಸಾಧನೆ ಕೇರಿ. ಅಲ್ಲಿ ವಿಶೇಷ ಅಂದ್ರೆ ನನ್ನ ಊರಿಗೆ ಅಂತ ಹೇಳ್ತಿಲ್ಲ, ಮರಳಿ ನಿನ್ನಿ ಊರಿಗೆ ಅಂತೇಳಿ ನಮ್ಮನ್ನೆಲ್ಲರನ್ನು ತಮ್ಮ ಊರಿನವರಾಗಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಬೇಂದ್ರೆ ತಮಗೆ ತಾವೇ ಆ ಹಾಡನ್ನು ಹೇಳ್ಕೊಡ್ತಿರೋ ಹಾಗೆ ಕೂಡ ಕಾಣಿಸ್ತಾ ಇದೆ. ಮತ್ತೆ ಪುನಃ ಧಾರವಾಡಕ್ಕೆ ಅವರು ಬಂದಾಗ, ಧಾರವಾಡಕ್ಕೆ ಮತ್ತೆ ಬರ್ತಾರೆ ಪುನಃ ಇದ್ದ, ಆಗ ಬಾರೋ ಸಾಧನೆ ಕೇರಿಗೆ, ಮರಳಿ ನಿನ್ನಿ ಊರಿಗೆ ಅಂತ ಅವರಿಗೆ ಅವರೇ ಅದನ್ನು ಹೇಳ್ಕೊಡ್ತಿರೋ ಹಾಗೂ ಇದೆ. ಸೊ ಬೇಂದ್ರೆಯವರ ಕವಿತೆಗೆ ಬಹಳ ಮುಖ್ಯ ಲಕ್ಷಣ ಅಂದರೆ ಅದು ನಮ್ಮನ್ನು ಉದ್ದೇಶಿಸಿರೋ ಹಾಗೆ ಅವರನ್ನೂ ಉದ್ದೇಶಿಸಿರುತ್ತೆ. ಏಕಕಾಲದಲ್ಲಿ ಅದು ಸ್ವಕೇಂದ್ರಿತವೂ ಹೌದು, ಪರಕೇಂದ್ರಿತವೂ ಹೌದು. ಅದು ಬೇಂದ್ರೆಯ ಮಹತ್ವ. ಇಲ್ಲಿ ಪ್ರಕೃತಿಯ ಸನ್ನಿಧಾನಕ್ಕೆ ತಮ್ಮ ತವರು ಮನೆಗೆ ಎಲ್ಲರನ್ನು ಇಡೀ ಕನ್ನಡ ಬಂಧು ಸಮುದಾಯ ಸಮುದಾಯವನ್ನೆಲ್ಲ ಆಹ್ವಾನಿಸ್ತಿರುವಂಥ ಒಂದು ಅದ್ಭುತವಾದ ಇದರಲ್ಲಿ ಕಾಣಿಸ್ತಾ ಇದೆ. ಮತ್ತೆ ನಂದನದ ತುಣುಕು ಇಲ್ಲಿ ಬಿದ್ದಿದೆ ಅಂತ ಹೇಳ್ತಾರೆ. ಇದು ಸಾಮಾನ್ಯ ಅಲ್ಲ ಸಾಧನಕೇರಿ ಅಂದರೆ, ನಂದನದ ತುಣುಕು ಇಲ್ಲಿ ಬಿದ್ದಿದೆ. ಈ ನೋಟ ಯಾರಿಗೆ ತಾನೇ ಸೇರೋದಿಲ್ಲ, ಎಲ್ಲರಿಗೂ ಇಷ್ಟವಾಗುತ್ತೆ, ಬಾ ಸಾಧನಕೇರಿಗೆ ಅಂಥೇಳಿ ತಮ್ಮ ಊರಿಗೆ, ತಮ್ಮ ಕೇರಿಗೆ ಮತ್ತು ಸಾಧನೆಯ ಮಾರ್ಗಕ್ಕೆ ಕೂಡ ಅವರು ತಮ್ಮ ಕಾವ್ಯದ ಮೂಲಕ ಆಹ್ವಾನಿಸ್ತಾ ಇದ್ದಾರೆ ಎಂದು ಬಹಳ ಗಮನಿಸಬೇಕಾದಂತ ಸಂಗತಿ. ಅಶ್ವಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಸಂಗೀತ ಕಟ್ಟಿಯವರು ಹಾಡಿದ್ದಾರೆ ಮುಗಿಲ ಮಾರಿಗೆ ರಾಗರತ್ನ.